हाय एल्लरिगू नमस्कार फ्रेंड्स, इवि दिन निमगे माहिति तिळिसिकोडुत्तीनि फ्रेंड्स। ईग लेटेस्ट आगि BGMI हागू जियो संबंधपट्टंगे लेटेस्ट न्यूस अन्नु बर्तिदे। हौदु फ्रेंड्स, ई न्यूस कूड केळबेकु अंद्रे BGMI एनिदे फ्रेंड्स अदु जियो जोते कोलाबरेशन माड्कोंडु इंडियादल्लि ओंदु होस पब्लिशर आगि गेम न लाँच न माड्ता इद्दारे। हौदु फ्रेंड्स, मोस्टली न्यूस निमगे केळबेकु। ई विडियोदल्लि निमगे संबंधपट्टंगे संपूर्ण माहितिन तिळिसिकोडुत्तीनि। जियो एनिदे पब्लिशर आग्ता इदे निजान सुळ्ळ, अदर जोतेगे इंडियादल्लि एनु BGMI एनु ब्यान आगिदे, बट अदर इदु यावाग रीलाँच आगुत्ते अंत निमगे संपूर्णवागि माहितिन तिळिसिकोडुत्तीनि। हौदु फ्रेंड्स, मोस्टली निमगे गोत्तिरबेकु न्यूस एनिदे आल्रेडी निमगे केळिरबेकु अंद्रे BGMI ಹಾಗೂ ಜಿಯೋ ಸಂಬಂಧಪಟ್ಟಂಗೆ। ಬಟ್ ಅಂದ್ರೆ BGMI ಬ್ಯಾನ್ ಆಗಿ BGMI ಬ್ಲಾಕ್ ಆಗಿ ಆಲ್ಮೋಸ್ಟ್ BGMI ಬ್ಲಾಕ್ ಆಗಿ ಮೋಸ್ಟ್ಲಿ 2 ತಿಂಗಳು ಆಗಿರಬೇಕು ಅನ್ಸುತ್ತೆ। BGMI ಡಾಟಾ ಏನಾದ್ರು ಚೈನೀಸ್ ಸರ್ವರ್ ಗೆ ಏನೋ ಅಪ್ಲೋಡ್ ಮಾಡಿದಾಯ್ತು, ಅದಕ್ಕೋಸ್ಕರ ಇಂಡಿಯಾದಲ್ಲಿ BGMI ನ ಬ್ಲಾಕ್ ನ ಮಾಡಿದ್ದಾರೆ। ಓಪನ್ಸ್ ಯು ಆಲ್ರೆಡಿ ಈ ವಿಷಯ ನಿಮಗೆ ಗೊತ್ತಿದ್ದಿರಬೇಕು ಅಂದ್ರೆ ಈ ಡಾಟಾ ಇಶ್ಯೂ ಕಾರಣ BGMI ನ ಇಂಡಿಯಾದಲ್ಲಿ ಬ್ಲಾಕ್ ನ ಮಾಡಿದ್ರು। ಕ್ರಪನ್ ಕಂಪನಿ ಇದೆ ಫ್ರೆಂಡ್ಸ್, ಈ BGMI ಸಂಬಂಧಪಟ್ಟಂಗೆ ಈಗ ಜಿಯೋ ಜೊತೆ ಒಂದು ಕೊಲಾಬರೇಷನ್ ಮಾಡಿ ನಂತರ ಇಂಡಿಯಾದಲ್ಲಿ ಮತ್ತೆ ಏನಿದೆ ಅದು BGMI ನ ಲಾಂಚ್ ಮಾಡೋದಕ್ಕೆ ಈಗ ತಯಾರಿ ನಡೀತಾ ಇದೆ। ಹೌದು ಫ್ರೆಂಡ್ಸ್, ಇದರ ಪಬ್ಲಿಷರ್ ಆಗ್ತಿರೋದು ಜಿಯೋ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಕಂಪನಿ ಜೊತೆ ಕರ್ಪಣ ಕಂಪನಿ ಮಾತಾಡಿದ್ರು। ಹೌದು ಫ್ರೆಂಡ್ಸ್, ಆ ಕರ್ಪಣ ಕಂಪನಿ ಇದೆ, ಅದು ಆಲ್ರೆಡಿ ಸಾಕಷ್ಟು ಕಂಪನಿ ಜೊತೆ ನಮ್ಮ ಇಂಡಿಯಾದಲ್ಲಿ ಏನು ಗೇಮ್ ಪಬ್ಲಿಷರ್ ಅಥವಾ ಅಪ್ಲಿಕೇಶನ್ ಪಬ್ಲಿಷರ್ ಏನಿದ್ದಾರೆ ಜೊತೆ ಆ ಸಾಕಷ್ಟು ಒಂದು ಚರ್ಚೆ ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು। ಅದರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಜಿಯೋ ಹೆಸರು ಏನಾದ್ರು ಕೇಳ್ಬರ್ತಾ ಇದೆ। ಹೌದು ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಅನಿಸಬಹುದು ಈ ಗೇಮ್ ಪಬ್ಲಿಷರ್ ಏನು ಅಂತ। ಹೌದು ಫ್ರೆಂಡ್ಸ್, ಯಾವುದೇ ಕಂಟ್ರಿಯಲ್ಲಿ ಕೂಡ ಯಾವುದೇ ಅಂತ ಅಪ್ಲಿಕೇಶನ್ ಅಥವಾ ಗೇಮ್ಸ್ ನ ಒಂದು ಪಬ್ಲಿಷ್ ಏನು ಮಾಡುತ್ತೆ ಅದು ಪ್ಲೇ ಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ ಅಲ್ಲಿ ಏನು ಪಬ್ಲಿಷ್ ಮಾಡುತ್ತೆ ಅದಕ್ಕೆ ಪಬ್ಲಿಷರ್ ಅಂತ ಕರೀತಾರೆ। ಹೌದು ಫ್ರೆಂಡ್ಸ್, ಈ ಸ್ವತಃ ಕಂಪನಿ ಏನಿದೆ ಪಬ್ಲಿಷರ್ ಕಂಪನಿ ಏನಿದೆ ಸಾಕಷ್ಟು ದುಡ್ಡನ್ನ ಒಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ। ಸ್ಪೆಷಲಿ ಇಲ್ಲಿ ಯಾವೊಂದು ಕಂಟ್ರಿಯಲ್ಲಿ ಈ ಗೇಮ್ ನ ಅಥವಾ ಅಪ್ಲಿಕೇಶನ್ ನ ಪಬ್ಲಿಷ್ ಮಾಡುತ್ತೆ ಅದೇ ಸಿಟಿಯಲ್ಲಿ ಸಾಕಷ್ಟು ಸರ್ವರ್ಸ್ ಹಾಗೂ ಕೆಲವೊಂದು ಮೇಂಟೆನೆನ್ಸ್ ಬರುತ್ತೆ, ಹೀಗಾಗಿ ಅಲ್ಲಿ ಸಾಕಷ್ಟು ಒಂದು ದುಡ್ಡು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಅಂತಲೇ ಹೇಳ್ಬೋದು। ಹೌದು, ಇದಕ್ಕೆ ಪಬ್ಲಿಷರ್ ಅಂತ ಕರೀತಾರೆ। ಹೌದು ಫ್ರೆಂಡ್ಸ್, ಆಲ್ರೆಡಿ ಕ್ರಪನ ಕಂಪನಿ ಏನಿದೆ ಸಾಕಷ್ಟು ಇಂಡಿಯಾದಲ್ಲಿ ಕಂಪನೀಸ್ ಏನಿದೆ ಅದು ಕಾಂಟ್ಯಾಕ್ಟ್ ಕೂಡ ಮಾಡಿತು, ಬಟ್ ಅದರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಜಿಯೋ ಹೆಸರು ಏನಿದೆ ಸಾಕಷ್ಟು ಬಾರಿ ಕೇಳಬಂದಿರೋದು ನೀವು ನೋಡಿರಬೇಕು। ಹೌದು ಫ್ರೆಂಡ್ಸ್, ಈಗಲೂ ಕೂಡ ಜಿಯೋ ಹೆಸರೇ ಕೇಳಬರ್ತಾ ಇದೆ, ಅಂದ್ರೆ ಜಿಯೋ ಏನಿದೆ ಇಂಡಿಯಾದಲ್ಲಿ BGMI ನ ಒಂದು ಹೊಸ ಹೆಸರು ಮುಖಾಂತರ ಆಪಲ್ ಆಪ್ ಸ್ಟೋರ್ ಹಾಗೂ ಪ್ಲೇ ಸ್ಟೋರ್ ಗೆ ಅದು ಲಾಂಚ್ ಮಾಡೋದಕ್ಕೆ ಈಗ ಪ್ಲಾನ್ ನ ಮಾಡಿದೆ ಅಂತ ಹೇಳ್ತಾರೆ। ಹೌದು ಫ್ರೆಂಡ್ಸ್, ಇದು ಆಲ್ರೆಡಿ ಕೂಡ ಕೇಳಿರಬೇಕು। ಇನ್ನೊಂದು ಫ್ರೆಂಡ್ಸ್, ಇನ್ನು ಇಂಡಿಯಾದಲ್ಲಿ ಏನಾದರೂ ಈ ಜಿಯೋ ಜೊತೆ ಕೊಲಾಬರೇಷನ್ ಮಾಡಿಕೊಂಡು BGMI ಅನ್ಬ್ಯಾನ್ ಆಯ್ತು ಅನ್ಕೊಳ್ಳಿ ಅಥವಾ ಲಾಂಚ್ ಆಯ್ತು ಅನ್ಕೊಳ್ಳಿ, ಡೆಫಿನೆಟ್ಲಿ ಇನ್ನು ಮುಂದೆ ಯಾವುದೇ ಅಂತ ಇದ್ರದ್ದು ಡಾಟಾ ಥೆಫ್ಟ್ ಸಂಬಂಧಪಟ್ಟಂಗೆ ಯಾವುದೇ ಅಂತ ಇಶ್ಯೂ। ಹೌದು ಫ್ರೆಂಡ್ಸ್, ಇನ್ನು ಮುಂದೆ ಯಾವುದೇ ಅಂತ ಡಾಟಾ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಏನಿದೆ ಇನ್ನು ಮುಂದೆ ಯಾವುದೇ ಕಾರಣ ಕೂಡ ಇಂಡಿಯಾದಲ್ಲಿ ಬರೋದಿಲ್ಲ ಅಂತಲೇ ಹೇಳ್ಬೋದು। ಹೌದು ಫ್ರೆಂಡ್ಸ್, ಇನ್ನು ಉಳಿದಂಗೆ BGMI ಏನಾದರೂ ಮತ್ತೆ ಬ್ಯಾನ್ ಆದರೆ ಮತ್ತೆ ಇನ್ನೊಂದು ವಿಷಯಕ್ಕೆ ಬ್ಯಾನ್ ಆಗ್ಬೋದು, ಬಟ್ ಆದರೆ ಡಾಟಾ ಸಂಬಂಧಪಟ್ಟಂಥ ವಿಷಯಕ್ಕೆ ಯಾವುದೇ ಕಾರಣ ಕೂಡ ಬ್ಯಾನ್ ಆಗೋದಿಲ್ಲ। ಯಾಕಂದರೆ ಇಂಡಿಯಾದಲ್ಲಿ ಈ ಥರ ಒಂದು ಪಬ್ಲಿಷರ್ ಕಂಪನಿ ಆಯಿತು ಅಂತ ಅಂದ್ಕೊಳ್ಳಿ, ಅದರ ಸಂಬಂಧಪಟ್ಟಂಥ ಡಾಟಾ ಹಾಗೂ ವರ್ಕ್ ಏನಿದೆ ಇಂಡಿಯಾದಲ್ಲಿ ನಡೀತಾ ಇರುತ್ತೆ, ಹೀಗಾಗಿ BGMI ಡಾಟಾ ಸಂಬಂಧಪಟ್ಟಂಗೆ ಏನು ಆಲ್ರೆಡಿ ಎರಡನೇ ಬಾರಿ ಏನು ಬ್ಯಾನ್ ಆಗಿದೆ ಸಾರಿ ಬ್ಲಾಕ್ ಆಗಿದೆ, ಅದು ಸಂಬಂಧಪಟ್ಟಂಗೆ ನೆಕ್ಸ್ಟ್ ಈ ಥರ ಒಂದು ಪರಿಸ್ಥಿತಿ ಬರೋದಿಲ್ಲ ಅಂತ ಅನಿಸುತ್ತೆ। ಹೌದು ಫ್ರೆಂಡ್ಸ್, ಇದು ಈಗ ಎಲ್ಲ ಆಯಿತು, ಬಟ್ ಆದರೆ ಈಗ ಮೇನ್ ಕ್ವಶನ್ ಬರೋದು ಅಂದರೆ ಆ್ಯಕ್ಚುಲಿ BGMI ಯಾವಾಗ ಲಾಂಚ್ ಆಗುತ್ತೆ ಅಂತ ಪ್ರತಿಯೊಂದು ಯೂಸರ್ಸ್ಗೆ ಈ ಥರ ಒಂದು ಕ್ವಶನ್ ಕಾಡ್ತಿರ್ಬೇಕು। ಹೌದು ಫ್ರೆಂಡ್ಸ್, ಆಲ್ರೆಡಿ ಈಗ BGMI 55 ದಿವಸ ಏನಿದೆ ಈಗ ಟೈಮಿಂಗ್ ಇದೆ ಅಂತ ಹೇಳ್ಬೋದು, ಅಂದರೆ ಇದು ಡಿಸೆಂಬರ್ ಒಳಗಡೆ ಏನಿದೆ ಇದು ಒಂದು ಕ್ಲಾರಿಟಿ ಕೊಡಬೇಕಾಗಿದೆ। ಹೌದು ಫ್ರೆಂಡ್ಸ್, ಒಂದು ವೇಳೆ ಡಿಸೆಂಬರ್ ಒಳಗಡೆ ಇದು ಕ್ಲಾರಿಟಿ ಕೊಡ್ತು ಅನ್ಕೊಳ್ಳಿ ಅಥವಾ ಈ ತಮ್ಮ ಹೊಸ ಪಬ್ಲಿಷರ್ ಹೊಸ ಪಬ್ಲಿಷರ್ನ ಒಂದು ಸೆಟಪ್ ಆಯಿತು ಅನ್ಕೊಳ್ಳಿ, ಡೆಫಿನೆಟ್ಲಿ ಡಿಸೆಂಬರ್ ಒಟ್ಟಿಗೆ BGMI ಏನಿದೆ ಒಂದು ಹೊಸ ಹೆಸರು ಮುಖಾಂತರ ಡೆಫಿನೆಟ್ಲಿ ಇಂಡಿಯಾದಲ್ಲಿ ಮತ್ತೆ ಒಂದು ರೀಲಾಂಚ್ ಆಗ್ತಾ ಇದೆ। ಹೌದು ಫ್ರೆಂಡ್ಸ್, ಇನ್ನು ಉಳಿದಂಥ BGMI ಸಂಬಂಧಪಟ್ಟಂಗೆ ನ್ಯೂಸ್ ನೋಡಿದ್ರೆ ಇದರ ಗೇಮ್ ಚೇಂಜಸ್ ಸಂಬಂಧಪಟ್ಟಂಗೆ ಕೂಡ ಈಗ ನ್ಯೂಸ್ನ ಕೇಳ್ಬರ್ತಾ ಇದೆ, ಬಟ್ ಆದರೆ ಅದು ನೋಡಬೇಕು, ಯಾಕಂದರೆ ಪಬ್ಜಿ ಬ್ಯಾನ್ ಆದಲ್ಲೂ ಕೂಡ ಇದೇ ಥರ ನ್ಯೂಸ್ ಬರ್ತಾ ಇತ್ತು, ಬಟ್ ಅದರಲ್ಲಿ ಯಾವುದೇ ಅಂತ ಒಂದು ಚೇಂಜಸ್ ಆಗಿರಲಿಲ್ಲ। ಬಟ್ ಆದರೆ ಈಗ ಏನಿದೆ ಒಂದು ಈ ಥರ ಒಂದು ನ್ಯೂಸ್ ಕೂಡ ಮತ್ತೆ ಕೇಳ್ಬರ್ತಾ ಅಂತಲೇ ಹೇಳ್ಬೋದು, ಅಂದರೆ ಆಲ್ರೆಡಿ ಹೊಸ ಹೆಸರು ಮುಖಾಂತರ ಅಂದರೂ ಬರುತ್ತೆ, ಬಟ್ ಆದರೆ ಅದರಲ್ಲಿ ಗೇಮಲ್ಲಿ ಕೂಡ ಒಂದು ಚೇಂಜ್ ಆಗುವಂಥ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು। ಬಟ್ ಆದರೆ ಈ ಒಂದು ಡೌಟ್ಸ್ ಏನಿದೆ ಇದು BGMI ಬಂದ ಮೇಲೆ ಅದು ಗೊತ್ತಾಗುತ್ತೆ, ಯಾಕಂದರೆ ನಾವು ಕೂಡ ನಿಮ್ಮ ಥರ ನಾವು ಡೌಟ್ಸ್ ಇದೆ ಅಂತ ಹೇಳ್ಬೋದು। ಐ ಹೋಪ್ ಫ್ರೆಂಡ್ಸ್, ನಿಮಗೆ ಇದರ ಸಂಬಂಧಪಟ್ಟ ನಿಮಗೆ ನ್ಯೂಸ್ ಏನಾದರೂ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ಏನಾದರೂ ಡೌಟ್ಸ್ ಇದ್ರೆ ಮಾಡಿದ ಕಮೆಂಟ್ ಇರುತ್ತೆ। ಸರ್ ಮರಿಬಿಡಿ ಅಷ್ಟು ಹೊಸ ನೋಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕೂಡ ಮರಿಬಿಡಿ। ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ, ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ ಬಾಯ್ ಬಾಯ್।